नमस्कार आत्मीयरे, नानु निम्म अष्टोचंद्रय पूजारी श्री सिद्धि विनायक गुरुकुल वनस्पति संशोधना केंद्रदिंद। आत्मीयरे, हिंदिन पाठगळल्लि नावु पंचांगद विश्लेषणेगळ बग्गे तिळ्कोळ्ळुत्ता तिथि वार नक्षत्र मत्तु योगगळ बग्गे तिळ्कोंडागिदे। नावु इन्नु कोनेयदागि उळिदिरोदु नमगे करण अन्नुवंत विचार नमगे इल्लि उळिदिदे। ಯಾಕಂದ್ರೆ ಪಂಚಾಂಗ ಅಂತ ಕೇಳಿದ್ರೆ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳಿಂದ ಪಂಚಾಂಗ ಅನ್ನತಕ್ಕಂತದ್ದು ಸೃಷ್ಟಿ ಆಗುತ್ತೆ। ಇಲ್ಲಿ ತಿಥಿ ವಾರ ನಕ್ಷತ್ರ ಮತ್ತು ಯೋಗಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಇನ್ನ ಕರ್ಣಗಳ ಬಗ್ಗೆ ಇವತ್ತು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ। ಈ ಕರ್ಣಗಳು ಅನ್ನುವಂತದ್ದು ಏನಿದೆಯೋ ಇದು ಒಟ್ಟು 11 ಕರ್ಣಗಳು ಅನ್ನುವಂತದ್ದು ಇಲ್ಲಿ ತಿಳಿದು ಬರುತ್ತೆ। ಹಾಗಿದ್ರೆ ಇಲ್ಲಿ ನಮಗೆ ಇರತಕ್ಕಂತ ಒಂದು ತಿಥಿಗಳು ಅನ್ನುವಂತದ್ದು ಎಷ್ಟಿದೆ? 30 ತಿಥಿಗಳು ಇದೆ। ಶುಕ್ಲ ಪಕ್ಷದಲ್ಲಿಯ 15 ತಿಥಿಗಳು ಮತ್ತೆ ಕೃಷ್ಣ ಪಕ್ಷದಲ್ಲಿಯ 15 ತಿಥಿಗಳು, ಒಟ್ಟು 30 ತಿಥಿಗಳು ಇದೆ। ಮತ್ತೆ ನಮಗೆ ಇಲ್ಲಿ ಕರ್ಣಗಳು ಅನ್ನತಕ್ಕಂತದ್ದು ಏನಿದೆಯೋ ಒಟ್ಟು 11 ಕರ್ಣಗಳು ಅನ್ನುವಂತದ್ದು ಇದೆ। ಹಾಗಿದ್ರೆ ಹೇಗೆ ಇದು ಪುನರಾವರ್ತನೆ ಆಗುತ್ತೆ ಅನ್ನುವಂತ ವಿಚಾರವನ್ನ ನಾವು ತಿಳ್ಕೊಂಡಿರಬೇಕಾಗುತ್ತೆ। ಇಲ್ಲಿ ಮೊದಲನೆಯದಾಗಿ ನಾನು ತಿಥಿಗಳ ಬಗ್ಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ, ಕರ್ಣಗಳ ಬಗ್ಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ। ಮೊದಲನೆಯ ಕರ್ಣ ಭವಕರ್ಣ, ಭವ। ಎರಡನೆಯದು ಬಾಲವ, ಬಾಲವಕರ್ಣ। ಮೂರನೆಯದು ಕೌಲವಕರ್ಣ। ನಾಲ್ಕನೆಯದು ತೈತುಲಕರ್ಣ। ಐದನೆಯದು ಗರಜಕರ್ಣ। ಆರನೆಯದು ವಾಣಿಜ್ಯಕರ್ಣ। ಏಳನೆಯದು ವಿಷ್ಟೀಕರ್ಣ, ಭದ್ರಕರ್ಣ ಅಂತ ಹೇಳಿ ಕೂಡ ಅದನ್ನ ಕರೀತಾರೆ। ಆಮೇಲೆ ಎಂಟನೆಯದು ಶಕುನೀಕರ್ಣ। ಒಂಬತ್ತನೆಯದು ಚತುಷ್ಪಾದಕರ್ಣ। ಹತ್ತನೆಯದು ನಾಗವಾನ್ಕರ್ಣ। ಹನ್ನೊಂದನೆಯದು ಕಿಂಸ್ತುಗ್ನುಕರ್ಣ ಅಂತ ಹೇಳಿ ಒಟ್ಟು 11 ಕರ್ಣಗಳು ಅನ್ನತಕ್ಕಂತದ್ದು ನಮಗೆ ಇಲ್ಲಿ ಸಿಗುತ್ತೆ। ಇಲ್ಲಿ ನಮಗೆ 30 ತಿಥಿಗಳಿದೆ, 11 ಕರ್ಣಗಳಿದೆ। ಹಾಗಿದ್ರೆ ಇದನ್ನ 30 ದಿವಸಕ್ಕೆ ನಾವು ಹೇಗೆ ಅದನ್ನ ಸರಿಪಡಿಸೋದು ಅನ್ನುವಂತ ವಿಚಾರವನ್ನ ಸ್ವಲ್ಪ ಗಮನ ಕೊಟ್ಟು ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ। ಇಲ್ಲಿ ಮೊದಲನೆಯದಾಗಿ ನಾವು ಏನಂತ ಹೇಳಿದ್ರೆ ನಮ್ಮತ್ರ ಇರುವಂತದ್ದು 11 ಕರ್ಣಗಳಿದೆ। ಈ 11 ಕರ್ಣಗಳಲ್ಲಿ ಈ 4 ಕರ್ಣಗಳನ್ನು ನಾನು ಇಲ್ಲಿ ಸೆಪರೇಟ್ ಮಾಡ್ತಾ ಇದೀನಿ। 11 ಕರ್ಣಗಳಲ್ಲಿ 4 ಕರ್ಣಗಳನ್ನು ನಾನು ಇಲ್ಲಿ ಸೆಪರೇಟ್ ಮಾಡಿದಾಗ ಅಲ್ಲಿ ಉಳಿದಿರೋದು ಎಷ್ಟು ಕರ್ಣ? 7 ಕರ್ಣಗಳು ಉಳಿದಿದೆ। ಈ 4 ಕರ್ಣಗಳು ಅನ್ನುವಂತದ್ದು ಏನಿದೆಯೋ ಇದನ್ನ ಸ್ಥಿರ ಕರ್ಣಗಳು ಅಂತ ಕರೆದಿದ್ದಾರೆ। ಇಲ್ಲಿ 4 ಯಾವ? ಶಕುನಿ, ಚತುಷ್ಪಾದ, ನಾಗವಾನ, ಕಿಂಸ್ತುಗ್ನ, ಈ 4 ಕರ್ಣಗಳು ಏನಿದೆಯೋ ಇಲ್ಲಿ ಸೀರಿಯಲ್ ಆಗಿ 1 ರಿಂದ 7ರವರೆಗೂ ಬಿಟ್ಟು 8, 9, 10, 11ನೇ ಕರ್ಣಗಳು ಏನಿದೆಯೋ ಇವು ಸ್ಥಿರ ಕರ್ಣಗಳು ಅಂತ ಕರೆದಿದ್ದಾರೆ। ಹಾಗಾಗಿ ಈ ಸ್ಥಿರ ಕರ್ಣಗಳು ಇಲ್ಲಿ ಪುನರಾವರ್ತನೆ ಆಗಲ್ಲ। ಬರ್ಕೊಂಡು 4 ಕರ್ಣಗಳು ಏನಿದೆಯೋ ಅದು ಅದಕ್ಕೆ ಒಂದು ಮಾರ್ಕ್ ಮಾಡಿ ಬರ್ಕೊಂಬಿಡೋದು ಸ್ಥಿರ ಕರ್ಣಗಳು। ಈ ಸ್ಥಿರ ಕರ್ಣಗಳು ಏನಿದೆಯೋ ಇದು ಪುನರಾವರ್ತನೆ ಆಗಲ್ಲ। ಇನ್ನು ಉಳಿದಿರೋದು ನಮಗಿಲ್ಲಿ 7 ಕರ್ಣಗಳು। ಈ 7 ಕರ್ಣಗಳನ್ನ ನಾವು ಪುನರಾವರ್ತನೆ ಮಾಡಿ ಮಾಡಿ ಅದಕ್ಕೆ ಸರಿ ಮಾಡಬೇಕಾಗುತ್ತೆ। ಓಕೆನಾ? 7 ಸ್ಥಿರ ಕರ್ಣಗಳು ಉಳಿದಿದೆ ನಮಗೆ ಇಲ್ಲಿ। ಇದು ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ನಮಗಿರುವಂತ ಒಟ್ಟು ತಿಥಿಗಳು ಎಷ್ಟಿದೆ? 30 ಇದೆ. ಓಕೆ, ಒಂದು ತಿಥಿಯ ಅಂಶಾತ್ಮಕ ವಿಸ್ತಾರ ಎಷ್ಟಿದೆ ಅಂತ ನಾನು ಮೊನ್ನೆ ಹೇಳಿದ್ದೀನಿ, ಎಷ್ಟಿದೆ ಒಂದು ತಿಥಿಯ ಅಂಶಾತ್ಮಕ ವಿಸ್ತಾರ ಎಷ್ಟಿದೆ? ಹನ್ನೆರಡು ಡಿಗ್ರಿ ಅಲ್ವಾ, 360/30 ಮಾಡಿದಾಗ ನಮಗೆ 12 ಡಿಗ್ರಿ ಬಂದಿದೆ ಅಲ್ವಾ।
ಒಂದು ತಿಥಿ ಅಂಶಾತ್ಮಕ ವಿಸ್ತಾರ ಬಂದು 12 ತಿಥಿ ನಮಗೆ ಈ ಈ ಒಂದು ಕರ್ಣಗಳು ಅಂತಕಂತದ್ದು ಏನಿದೆಯೋ ಒಂದು ತಿಥಿಯಲ್ಲಿ ಒಂದು ತಿಥಿಯಲ್ಲಿ ಎರಡು ಕರ್ಣಗಳು ಬರುತ್ತೆ ನಮಗೆ ಒಂದು ತಿಥಿಯಲ್ಲಿ ಎರಡು ಕರ್ಣಗಳು ಬರುತ್ತೆ ಅಂದ್ರೆ 12 ಡಿಗ್ರಿ ಡಿವೈಡೆಡ್ ಬೈ 2 ಒಂದು 2 ಅಂದ್ರೆ ನಮಗೆ ಇಲ್ಲಿ ಎಷ್ಟು ಬರುತ್ತೆ कर्णद अंशात्मक विस्तार नमी आर डिग्री अग्री कर्णद अंशात्मक विस्तार आर डिग्री ಇಲ್ಲಿ ಕರ್ಣಗಳ ಬಗ್ಗೆ ಹೇಗೆ ಬರುತ್ತೆ ಅನ್ನುವಂತದ್ದನ್ನ ನಾವಿಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನಕ್ಕೆ ಮುಂದೆ ಹೋಗೋಣ ಮೊದಲನೆಯದಾಗಿ ಇಲ್ಲಿ ಪ್ರಥಮ ತಿಥಿಯನ್ನು ಬಿಟ್ಟು ಶುಕ್ಲ ಪಕ್ಷದಲ್ಲಿ ಪ್ರಥಮ ತಿಥಿಯನ್ನು ಓಕೆ ಇಲ್ಲಿ ದ್ವಿತೀಯ ತಿಥಿಯಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿದೆ ಈ ದ್ವಿತೀಯ ತಿಥಿಯಿಂದ ಪ್ರಾರಂಭ ಮಾಡುವ ಉದ್ದೇಶ ಏನು ಅಂತ ಕೇಳಿದೆ ಅಮಾವಾಸ್ಯೆ ಅಂತಕಂತದ್ದು ಕಳೆದಾದ ಮೇಲೆ ಅಲ್ಲಿ ಪ್ರಥಮವಾಗಿ ಕಿಂಸ್ತುಗ್ನ ಕರ್ಣದಿಂದ ಪ್ರಾರಂಭ ಆಗುತ್ತೆ ಕಿಂಸ್ತುಗ್ನ ಕರ್ಣ ಅದಾದ ಮೇಲೆ ಭವಕರ್ಣದಿಂದ ಪುನಃ ಪ್ರಾರಂಭ ಆಗೋದ್ರಿಂದ ನಾನು ಇಲ್ಲಿ ಪ್ರಥಮ ತಿಥಿಯನ್ನು ಬಿಟ್ಟು ಶುಕ್ಲಪಕ್ಷದ ಪ್ರಥಮ ತಿಥಿಯನ್ನು ಬಿಟ್ಟು ದ್ವಿತೀಯ ತಿಥಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದ್ವಿತೀಯ ತಿಥಿಯಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ದ್ವಿತೀಯ ತಿಥಿಯಿಂದ ಪ್ರಾರಂಭದ 6 ಡಿಗ್ರಿ ಅನ್ನುವಂಥದ್ದು ಏನಿದೆಯೋ ಅದು ನಮಗೆ ಬಾಳವ ಕರಣ ಅನ್ನುವಂತದ್ದು ತಿಳಿಯುತ್ತೆ ಬಾಳವ ಬಾಳವ ಅಂತಂದ್ರೆ ಎಷ್ಟನೇ ಕರಣ 2 ದ್ವಿತೀಯ ತಿಥಿಯ 6 ಪ್ರಾರಂಭದ 6 ಡಿಗ್ರಿ ಬಾಳವ ಕರಣ ಹೌದು ದ್ವಿತೀಯ ತಿಥಿಯ ಪ್ರಾರಂಭದ 6 ಡಿಗ್ರಿ ಮತ್ತೆ ಭವಕರಣ ಇಲ್ಲ ಬಾಳವ ಕರಣ ಬರ್ತಲ್ಲ ಕಿಂಸ್ತುಗ್ನ ಆದ್ಮೇಲೆ ಭವ ಬರುತ್ತೆ ಅಂತ ಹೇಳಿದ್ನಲ್ಲ ಅದು ಅದು ಎರಡು ಸೇರ್ಕೊಂಡು ಬರುತ್ತೆ ಕಿಂಸ್ತುಗ್ನ ಕರಣ ಭವಕರಣ ಬರುತ್ತೆ ಇಲ್ಲಿ ಅಲ್ಲಿ ಕೊನೆಯಲ್ಲಿ ಬರುತ್ತೆ ಅದಕ್ಕಾಗಿ ನಾನು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಎರಡನೇ ಕರಣ ದ್ವಿತೀಯ ದ್ವಿತೀಯದಲ್ಲಿ ಎರಡನೇ ಕರಣ ಯಾವುದು ಬಾಲವ ಕರಣ ಮೂರನೇದ್ದು ಎರಡಾದ್ಮೇಲೆ ಮೂರನೇ ಕರಣ ಯಾವುದು ಕೌಳವ ಕರಣ ಅಲ್ವಾ ಬಾಲವ ಆಯ್ತು ಕೌಳವ ಆಯ್ತು ಅದಾದ್ಮೇಲೆ ತೃತೀಯ ತೃತೀಯದಲ್ಲಿ ಯಾವ್ದು ಬರ್ಬೇಕು ನಿಮಗೆ ತೈತುಲ ಕರಣ ಎಷ್ಟನೇದ್ದು 4 ಅದಾದ್ಮೇಲೆ ಐದನೇದ್ದು ಯಾವುದು ಗರಜಕರಣ ಬರುತ್ತೆ ಆಮೇಲೆ ಬರುವಂತದ್ದು ಚತುರ್ಥಿನಲ್ಲಿ ಆರನೆಯ ಕರಣ ಬರುತ್ತೆ ಯಾವ್ದು ಬರುತ್ತೆ ಆರನೇದ್ದು ವಾಣಿಜ್ಯ ಕರಣ ಬರುತ್ತೆ ಅದಾದ್ಮೇಲೆ ಏಳನೆಯ ಕರಣ ಬರುತ್ತೆ ನಿಮಗೆ ಯಾವುದು ವಿಸ್ತೀಕರಣ ಅನ್ನುವಂಥದ್ದು ಬಂತು ಇಲ್ಲಿ 7 ಕರ್ಣಗಳು 8ನೇದು ಪುನರಾವರ್ತನೆ ಆಗಲ್ಲ ಅಂತ ಹೇಳಿದ್ದೀನಿ ನಾನು ಸ್ಥಿರ ಕರ್ಣ ಅದು ಪುನರಾವರ್ತನೆ ಆಗಲ್ಲ 7 ಆದ್ಮೇಲೆ ಮತ್ತೆ ಎಲ್ಲಿಗೆ ಹೋಗ್ಬೇಕು ನೀವು ಒಂದಕ್ಕೆ ತಾನೇ ಹೋಗ್ಬೇಕು ತಿರುಗಿ ಇಲ್ಲಿ ಬರುವಂಥದ್ದು ಪಂಚಮಿಯ ತಿಥಿಯಲ್ಲಿ ಪ್ರಥಮದಲ್ಲಿ ಆರಂಭದ 6 ಡಿಗ್ರಿನಲ್ಲಿ ನಿನಗೆ ಮತ್ತೆ 1ನೇಯ ಕರ್ಣ ಭವಕರ್ಣ ಬರುತ್ತೆ ಎರಡನೇದು ಕರ್ಣ ಬಂದು ಬಾಳವ ಕರ್ಣ ಮತ್ತೆ ನಿನಗೆ ಇಲ್ಲಿ ಷಷ್ಠಿಯಲ್ಲಿ ಏನಂತ ಕೇಳಿದ್ರೆ ಮೂರನೇ ಕರ್ಣ ಬರುತ್ತೆ ಕೌರವ ಕರ್ಣ ನಾಲ್ಕನೆಯದು ತೈತುಲ ಕರ್ಣ ಮತ್ತೆ ಇಲ್ಲಿ ಐದನೆಯ ಕರ್ಣ ಗರಜಕರ್ಣ ಆಮೇಲೆ ಸಪ್ತಮಿಯಲ್ಲಿ ಮತ್ತೆ ಆರನೆಯ ಕರ್ಣ ವಾಣಿಜ್ಯಕರ್ಣ ಅದಾದ್ಮೇಲೆ ಅಷ್ಟಮಿಯಲ್ಲಿ ಮತ್ತೆ ನಿನಗೆ ಇಲ್ಲಿ ಏಳನೆಯ ಕರ್ಣ ಬರುತ್ತೆ ಅಲ್ಲ ಕರೆಕ್ಟ್ ಆಗಿದೆಯಾ 2 3 4 5 6 7 1 2 3 4 5 6 7 ಮುಗಿತಾ ಆಮೇಲೆ ಈ ಅಷ್ಟಮಿ ತಿಥಿ ಅನ್ನುವಂಥದ್ರಲ್ಲಿ ಪ್ರಥಮದಲ್ಲಿ 6 ಡಿಗ್ರಿಯವರೆಗೆ ನಿನಗಿಲ್ಲಿ ಭದ್ರಕರಣ ಬಂತು ವಿಸ್ತೀಕರಣ ಆಮೇಲೆ ನೆಕ್ಸ್ಟ್ ಯಾವ್ದು ಬರ್ಬೇಕು ಮತ್ತೆ ಭವಕರಣ ಭವ ಒಂದು ಆಮೇಲೆ ನೆಕ್ಸ್ಟ್ ಬರುವಂಥದ್ದು ನೋಡಿದ್ವಿ ಮತ್ತೆ ಎರಡನೇ ಕರಣ ಮೂರನೇ ಕರಣ 4 5ನೇ ಕರ್ಣ 6 7ನೇ ಕರ್ಣ
ಇಲ್ಲಿ ಏಕಾದಶಿ ತಿಥಿ ಆಯ್ತು ತಿರುಗಿ ಮತ್ತೆ ಎಲ್ಲಿಗೆ ಬರಬೇಕು ಮತ್ತೆ ಒಂದನೇ ಕರ್ಣಕ್ಕೆ ಬರಬೇಕು ಮತ್ತೆ ಒಂದು ಮತ್ತೆ ಸ್ವಲ್ಪ ನೀವು ನಾಲ್ಕು ಕರ್ಣಗಳಲ್ಲಿ ಬರುತ್ತೆ ಪುನರಾವರ್ತನೆ ಆಗಲ್ಲ ಮಾಸ್ಟಿ ಮೂಡುತ್ತೆ ಹೌದು ಕೊನೆಗೆ ಬರುತ್ತೆ ಪುನರಾವರ್ತನೆ ಆಗಲ್ಲ ಇಲ್ಲಿ ಬಂತು ಮತ್ತೆ ದ್ವಾದಶಿ ತಿಥಿನಲ್ಲಿ ನಾನು ಒಂದನೇ ಕರ್ಣ ತಗೋತಾ ಇದ್ದೀಯಾ ಬರುತ್ತಾ ಬರಲ್ಲ ಬರಬಹುದಾ ಪೌರ್ಣಮಿಯವರೆಗೂ ಬರಬಹುದಾ ಬರುತ್ತೆ ಪೌರ್ಣಮಿಗಳು ಬರುತ್ತೆ ಬರುತ್ತೆ ಒಂದು ಭವ ಮತ್ತೆ ಎರಡು ಮತ್ತೆ ಮೂರು ನಾಲ್ಕು ಐದು ಆರು ಮತ್ತೆ ಏಳು ನೆಕ್ಸ್ಟ್ ಏಳು ಆದಮೇಲೆ ತಿರುಗಿ ಒಂದು ಬರುತ್ತೆ ಪೌರ್ಣಮಿ ತಿಥಿಯ ದಿನ ನಿಮಗೆ ಏಳನೇ ಕರ್ಣ ಬರುತ್ತೆ ಪ್ರಥಮದಲ್ಲಿ ಏಳನೇ ಕರ್ಣ ಅಂದರೆ ಭದ್ರಕರ್ಣ ವಿಷ್ಟಿಕರ್ಣ ಆಯಿತು ಮತ್ತೆ ಒಂದನೇ ಕರ್ಣ ನಿಮಗೆ ಭವಕರ್ಣ ಬರುತ್ತೆ ಪೌರ್ಣಮಿಯ ದಿನ ಬಂತಾ ಇದು ನಿಮಗೆ ಶುಕ್ಲ ಪಕ್ಷದ ಕಥೆ ಮುಗಿತು ಇಲ್ಲಿಗೆ ಅಲ್ವಾ ಕೃಷ್ಣ ಪಕ್ಷ ಪಕ್ಷದಲ್ಲಿ ಬರೋಣ ನಮ್ಗೆ ಇಲ್ಲಿ ಎಲ್ಲಿಂದ ಪ್ರಾರಂಭ ಆಗ್ಬೇಕು ತಿರುಗಿ ಎರಡನೇ ಕರ್ಣ ಬಾಲವಕರ್ಣದಿಂದನೇ ಪ್ರಾರಂಭ ಆಗಬೇಕು ಇಲ್ಲಿ ಎಲ್ಲಿಂದ ಪ್ರಾರಂಭ ಆಗಿದೆ ಬಾಲವಕರ್ಣದಿಂದ ಇಲ್ಲಿ ನಾವು ಪ್ರಥಮದಲ್ಲಿ ಏನು ಮಾಡೋಣ ಅಂತ ಕೇಳಿದ್ರೆ ಬಾಲವಕರ್ಣದಿಂದ ಪ್ರಾರಂಭ ಮಾಡೋಣ ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತೆ ಇಲ್ಲಿ ಏನಂತ ಕೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತೆ ಒಂದು ಮತ್ತೆ ಇಲ್ಲಿ ನಾವು ಎರಡು ಮೂರು ನಾಲ್ಕು ಐದು ಆರು ಏಳು ಆಯ್ತು ಇಲ್ಲಿ ಏಳು ಏಕಾದಶಿ ತಿಥಿಗೆ ಏಳು ಕಂಪ್ಲೀಟ್ ಆಗ್ತಿದೆ ಅಲ್ವಾ ಏಕಾದಶಿ ತಿಥಿಯವರೆಗೂ ನಿನಗಲ್ಲಿ ಏಳು ಕಂಪ್ಲೀಟ್ ಆಗಿದೆ ಅದಾದಮೇಲೆ ಉಳಿದು ನಿನಗೆ ಎಷ್ಟಿದೆ ಎಷ್ಟು ಉಳಿದಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಒಂದು ಎರಡು ಮೂರು ನಾಲ್ಕು ಐದು ಓಕೆ ಅಲ್ವಾ ಅಂದರೆ ಒಂದು ನಾಲ್ಕು ಒಂದು ಇಲ್ಲಿ ಎರಡು ತಿಥಿಗಾಗುತ್ತೆ ಏಳು ಕಂಪ್ಲೀಟ್ ಆಗಿದೆ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಚತುರ್ದಶಿ ಇಲ್ಲಿ ಏಕಾದಶಿ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಆಗಿದೆ ನಮಗಿಲ್ಲಿ ಅಲ್ವಾ ಈ ಏಳಕ್ಕೆ ಇಲ್ಲಿಗೆ ಚತುರ್ದಶಿಗೆ ಮುಗಿತು ಅದಾದ್ಮೇಲೆ ಮತ್ತೆ ನಮ್ಗೆ ಇಲ್ಲಿ ನೆಕ್ಸ್ಟ್ ಬರ್ಬೇಕಾಗಿರೋದು ಯಾವ್ದು ನಾಲ್ಕು ಕರ್ಣಗಳು ನಮ್ಮ ಹತ್ರ ಇವಾಗ ಉಳ್ಕೊಂಡಿದೆ ಅಲ್ವಾ ಈ ನಾಲ್ಕು ಕರ್ಣಗಳು ಕೊನೆಯಲ್ಲಿ ಬರುತ್ತೆ ಈ ನಾಲ್ಕು ಕರ್ಣಗಳಿದೆಯಲ್ಲ ಇದು ನಮಗೆ ಕೊನೆಯಲ್ಲಿ ಬರುತ್ತೆ ಹೇಗೆ ಅಂತ ಕೇಳಿದ್ರೆ ಇಲ್ಲಿ ನಮಗೆ ಬಂದು ಎಂಟನೆಯ ಕರ್ಣ ಶಕುನಿ ಬರುತ್ತೆ ಚತುರ್ದಶಿಯಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಎಂಟನೇ ಕರ್ಣ ಬಂತು ಶಕುನಿ ಕರ್ಣ ಅದಾದ ಮೇಲೆ ಒಂಬತ್ತನೆಯ ಕರ್ಣ ಯಾವುದು ಚತುಷ್ಪಾದ ಅದಾದ ಮೇಲೆ ಅಮಾವಾಸ್ಯ ತಿಥಿ ದಿನ ನೋಡು ಚತುಷ್ಪಾದ ಮತ್ತು ನಾಗವಾಂಕರಣ ಬರುತ್ತೆ ಹತ್ತು ಬರ್ತಾ ಇನ್ನು ಕೊನೆಯದು ಉಳಿದಿರೋದು ನಮಗೆ ಕಿಂಸ್ತುಗ್ನುಕರಣ ಅದು ಶುಕ್ಲ ಪಕ್ಷದ ಪ್ರಥಮಾತಿಥಿನಲ್ಲಿ ಬರುತ್ತೆ ಶುಕ್ಲ ಪಕ್ಷದ ಪ್ರಥಮಾಸ್ತಿಥಿ ತಿಥಿನಲ್ಲಿ ಇಲ್ಲಿ ಕಿಂಸ್ತುಗ್ನುಕರಣ ಅನ್ನುವಂಥದ್ದು ಬರುತ್ತೆ ಇದು ಹನ್ನೊಂದನೇ ಕರ್ಣ ಅದಾದ ಮೇಲೆ ನೆಕ್ಸ್ಟ್ ಮತ್ತೆ ಪ್ರಾರಂಭ ಆಗುವಂಥದ್ದು
ಭವಕರಣ ವಂದನೆಯ ಕರಣ ಇಲ್ಲಿಗೆ ಸರಿ ಹೋಯ್ತಾ ಕ್ಲಿಯರ್ ಆಯ್ತಾ ಈ ನಾಲ್ಕು ಸ್ಥಿರಕರಣಗಳು ಪ್ಲಸ್ ಇದೊಂದು ಸೇರಿ ಈ ಭದ್ರಕರಣ ಅನ್ನತಕ್ಕಂತದ್ದು ಒಂದು ಸೇರಿ ಒಟ್ಟು ಐದು ಕರಣಗಳು ಅನ್ನುವಂತದ್ದು ಏನಿದೆಯೋ ಇದು ನಮಗೆ ಅಶುಭ ಕರಣಗಳು ಅಂತ ಕರೆಯಲ್ಪಟ್ಟಿದೆ ಸ್ಥಿರಕರಣಗಳು ಮತ್ತೆ ಭದ್ರಕರಣ ಸೇರಿ ಯಾಕೆ ಚತುರ್ದಶಿ ಕೃಷ್ಣ ಪಕ್ಷದ ಚತುರ್ದಶಿ ಮತ್ತು ಅಮಾವಾಸ್ಯೆ ಇವೆರಡೂ ಕರಣಗಳು ಏನಿದೆಯೋ ಇದು ನಮಗಿಲ್ಲಿ ಅಶುಭ ಕಾರಣಗಳು ಅನ್ನುವಂತದ್ದು ನಮಗೆ ಇಲ್ಲಿ ತಿಳಿದು ಬರುತ್ತೆ ಆ ಕಾರಣದಿಂದಾಗಿಯೇ ಏನಂತ ಕೇಳಿದ್ರೆ ಮುಹೂರ್ತಗಳನ್ನು ನಿರ್ಣಯ ಮಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ಚತುರ್ದಶಿ ಮತ್ತು ಅಮಾವಾಸ್ಯೆ ತಿಥಿಯಲ್ಲಿ ಶುಭ ಕಾರ್ಯಗಳಿಗೆ ಮುಹೂರ್ತ ಕೊಡಲ್ಲ ಅಶುಭ ಕಾರ್ಯಗಳಿಗೆ ಮುಹೂರ್ತ ಕೊಡ್ತಾರೆ ಉಚ್ಚಾಟನ ಸ್ತಂಭನ ಮರಣ ಇತ್ಯಾದಿ ಕ್ರಿಯೆಗಳನ್ನು ಏನಾಗಿಸ್ತಾರೆ ಇಂತಹ ಕಾರಣಗಳಲ್ಲಿ ಅಶುಭ ಕಾರಣಗಳಲ್ಲಿ ಅದನ್ನ ನಡೆಸುವಂತದ್ದು ಅಶುಭ ಯೋಗಗಳಲ್ಲಿ ಅಶುಭ ಕರ್ಣಗಳಲ್ಲಿ ಅದನ್ನ ನಡೆಸುವಂತದ್ದನ್ನ ಮಾಡುವುದರಿಂದ ಶುಭ ಕಾರ್ಯಗಳಿಗೆ ಈ ಒಂದು ಕರ್ಣಗಳು ಏನಿದೆಯೋ ಈ ಐದು ಕರ್ಣಗಳು ನಾಲ್ಕು ಸ್ಥಿರ ಕರ್ಣ ಒಂದು ವಿಷ್ಟಿ ಕರ್ಣ ಅನ್ನತಕ್ಕಂತದ್ದು ಏನಿದೆಯೋ ಇದು ಅಶುಭ ಕರ್ಣಗಳು ಅನ್ನುವಂತದ್ದು ನಮಗೆ ಇಲ್ಲಿ ತಿಳಿದು ಬರುತ್ತೆ ಇದಿಷ್ಟು ಕರ್ಣಗಳ ವಿಚಾರ ಇನ್ನು ಇಲ್ಲಿ ಎಷ್ಟೆಷ್ಟು ಬಾರಿ ಅದು ಪುನರಾವರ್ತನೆ ಆಗುತ್ತೆ ಅನ್ನುವಂಥದ್ದನ್ನು ಒಂದ್ಸಾರಿ ನೋಡೋಣ ಇಲ್ಲಿ ಎಷ್ಟೆಷ್ಟು ಬಾರಿ ಪುನರಾವರ್ತನೆ ಆಗುತ್ತೆ ಇದು ಅಂದರೆ ಇಲ್ಲಿ ನಮಗೆ ಮೂವತ್ತು ತಿಥಿಗಳಿದೆ ಮೂವತ್ತು ತಿಥಿಗಳಿದೆಯಲ್ವ ಇದನ್ನ ಇಂಟು ಎರಡು ಮಾಡು ಇಲ್ಲಿ ಇಂಟು ಎರಡು ಎಷ್ಟಾಯ್ತು ಅರವತ್ತಾಯ್ತು ಯಾಕಂತಂದ್ರೆ ಇಲ್ಲಿ ನಮಗೆ ಒಂದೊಂದು ತಿಥಿಯಲ್ಲಿ ಎರಡೆರಡು ಕರಣಗಳು ಬಂದಿವೆ ಅರವತ್ತಾಯ್ತಲ್ವಾ ಇದರಲ್ಲಿ ನಾಲ್ಕನ್ನ ಮೈನಸ್ ಮಾಡು ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಐವತ್ತಾರು ಆಯ್ತು ಆಯ್ತಲ್ವಾ ಯಾಕಂದ್ರೆ ನಾಲ್ಕು ಕರ್ಣಗಳನ್ನ ನಾವಿಲ್ಲಿ ಬಿಟ್ಟಿದ್ದೀವಿ ಪುನರಾವರ್ತನೆ ಆಗಿಲ್ಲ ಮೈನಸ್ ನಾಲ್ಕು ಮಾಡಿದ್ರೆ ಐವತ್ತಾರು ಆಗಿದೆ ನಮಗೆ ಈ ಐವತ್ತಾರು ಡಿವೈಡೆಡ್ ಬೈ ಏಳು ಐವತ್ತಾರು ಡಿವೈಡೆಡ್ ಬೈ ಏಳು ಏಳು ಒಂದನೇ ಏಳು ಎಂಟನೇ ಐವತ್ತಾರು ಆಯ್ತಾ ಒಂದೊಂದು ಕರ್ಣಗಳು ಇಲ್ಲಿ ಈ ಒಂದರಿಂದ ಏಳರವರೆಗೂ ಬರತಕ್ಕಂತಹ ಒಂದೊಂದು ಕರ್ಣಗಳು ಏನಿದೆಯೋ ಎಂಟೆಂಟು ಬಾರಿ ಪುನರಾವರ್ತನೆ ಆಗುತ್ತೆ ಎಂಟೆಂಟು ಬಾರಿ ಪುನರಾವರ್ತನೆ ಆಗುತ್ತೆ ಇದಿಷ್ಟು ಕರ್ಣಗಳ ವಿಚಾರ ಇವಾಗ ಈ ರಿಯಾಲಿಟಿ ಚೆಕ್ ಬರ್ಬೇಕಲ್ಲ ಮತ್ತೆ ನೀನು ಇವತ್ತು ಯಾವ ಕರ್ಣ ಇದೆ ಅಂತ ಗೊತ್ತಾಗ್ಬೇಕಲ್ಲ ನಿನಗೆ ಅಲ್ವಾ ಮೊನ್ನೆ ನಾವು ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡಾಗ ನೋಡ್ಕೊಂಡಿದ್ದೀವಿ ತಿಥಿಗಳ ಬಗ್ಗೆ ತಿಳ್ಕೊಂಡಾಗ ನೋಡ್ಕೊಂಡಿದ್ದೀವಿ ಇವತ್ತು ಕರ್ಣಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ ಈ ಕರ್ಣಗಳು ತಿಥಿಗಳ ಆಧಾರದ ಮೇಲೆ ನಿರ್ಧರಿತ ಆಗುತ್ತೆ ಒಂದು ತಿಥಿಯಲ್ಲಿ ಎರಡು ಕರ್ಣಗಳು ಅಂತ ನಾನಿಲ್ಲಿ ಹೇಳಿದ್ದೀನಿ ಹಾಗಿದ್ರೆ ಇವತ್ತು ಯಾವ ಕರ್ಣ ಇದೆ ಅಂತ ನೀನೆ ಹೇಳು ಹೇಳು ಅಮಾವಾಸ್ಯೆ ಆಗಿದೆ ಮೊನ್ನೆ ಪ್ರಥಮ ತಿಥಿ ಆಯ್ತು ಇವತ್ತು ಯಾವ ತಿಥಿ ಪ್ರಥಮ ಆದ್ಮೇಲೆ ಯಾವ್ದು ಬರುತ್ತೆ ದ್ವಿತೀಯ ತಿಥಿ ದ್ವಿತೀಯ ತಿಥಿಯ ಪೂರ್ವಾರ್ಧ ಭಾಗದಲ್ಲಿ ಯಾವ ಕರ್ಣ ಬರುತ್ತೆ ಹೆಂಗೆ ದ್ವಿತೀಯ ತಿಥಿಯ ಪೂರ್ವಾರ್ಧದಲ್ಲಿ ಯಾವಾಗ ಬರುತ್ತೆ ಬಾಳವ ಉತ್ತರಾರ್ಧದಲ್ಲಿ ಕೌಳವ ಬರುತ್ತೆ ಅಂದ್ರೆ ತಿಥಿ ಎಲ್ಲಿಂದ ಪ್ರಾರಂಭ ಆಗಿದೆಯೋ ಅಲ್ಲಿಂದ ಆರು ಡಿಗ್ರಿ ಯಾವ್ದು ಬರುತ್ತೆ ಬಾಳವ ಕರ್ಣ ಬರುತ್ತೆ ಅದನ್ನ ಬಿಟ್ಟು ಆ ಉತ್ತರಾರ್ಧ ಅನ್ನುವಂಥದ್ದು ಏನು ಬರುತ್ತೆ ಅಲ್ಲಿ ಕೌಳವ ಕರ್ಣ ಬರುತ್ತೆ ರಿಯಾಲಿಟಿ ಚೆಕ್ಕಿಗೆ ಹೋಗೋಣ ಬರುತ್ತೋ ಇಲ್ಲ ಅಂತ ನೋಡ್ಬೇಕಲ್ಲ ಮತ್ತೆ ನೋಡು ಇವತ್ತು ದ್ವಿತೀಯ ತಿಥಿ ಇದೆ ಶುಕ್ಲಪಕ್ಷ ಜ್ಯೇಷ್ಠ ನಕ್ಷತ್ರ ಸುಕರ್ಮಯೋಗ ಹಾಗೆ ಬಾಳವಕರಣ ಅನ್ನುವಂಥದ್ದು ಹನ್ನೆರಡು ಗಂಟೆ ಆರು ನಿಮಿಷದವರೆಗೂ ಬಾಳವಕರಣ ಅನ್ನತಕ್ಕಂಥದ್ದು ನಿಮಗೆ ಇಲ್ಲಿ ಬರುತ್ತೆ ಅದಾದ ಮೇಲೆ ಕೌಳವಕರಣ ಅನ್ನತಕ್ಕಂಥದ್ದು ಬರುತ್ತೆ ಕ್ಲಿಯರಾ
ಓಕೆ. ಎನಿ ಡೌಟ್ಸ್? ನೋ ಡೌಟ್ಸ್. ಮಣ್ಣೆ ಅಲ್ಲ, ನಿನ್ನೆ ತಿಥಿಗಳ ಬಗ್ಗೆ ಹೇಳಿದ್ರೆ ಸೂತ್ರ ಕೊಟ್ಟಿದ್ರು ಅವನು. ಓಕೆ, ನಕ್ಷತ್ರ ಸೂತ್ರ ಕೊಟ್ಟಿಲ್ಲ. ಸೂತ್ರ ಕೊಡಬೇಕಾಗಿದೆ ನಿಮಗೆ. ಸೂತ್ರ ಇಲ್ಲದೆ ಮತ್ತೆ ಲೆಕ್ಕ? ಸೂತ್ರನ ಇವಾಗ ಹೇಳ್ತೀನಿ, ಬರ್ಕೊಂಬಿಡು ಅಲ್ಲೇ. ನಕ್ಷತ್ರಗಳನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ಒಂದು ಸೂತ್ರ ಇದೆ. ಆ ಸೂತ್ರ ಏನು ಅಂತ ಕೇಳಿದ್ರೆ, ನಕ್ಷತ್ರ ಯೋಗ, ಯೋಗಗಳ ಬಗ್ಗೆ ನಿಮಗೆ ಸೂತ್ರ ಕೊಟ್ಟಿದ್ದೀನಿ, ನಕ್ಷತ್ರ ಕೊಟ್ಟಿಲ್ಲ ಅಲ್ಲ. ಯೋಗಗಳ ಬಗ್ಗೆ ಸೂತ್ರ ಕೊಟ್ಟಿದ್ರಿ, ನಕ್ಷತ್ರಗಳ ಬಗ್ಗೆ ಕೊಟ್ಟಿಲ್ಲ. ನಕ್ಷತ್ರಗಳ ಬಗ್ಗೆ ಸೂತ್ರ ಕೊಡಬೇಕು ಅಂತ ಕೇಳಿದ್ರೆ, ಸೂರ್ಯನ ಭೋಗಾಂಶ ಇದು ಕ್ಲಿಯರ್ ಆಯ್ತಾ? ಕ್ಲಿಯರ್ ಮಾಡ್ಬಿಡಣ. ಓಕೆ, ಇದು ನಕ್ಷತ್ರಗಳ ಸೂತ್ರ. ಇದರಲ್ಲಿ ಸೂರ್ಯನ ಭೋಗಾಂಶ ಸರಿ, ಇದು ತಪ್ಪಾಗುತ್ತೆ, ಚಂದ್ರನ ಭೋಗಾಂಶ ಅಂತ ಬರ್ತದೆ. ಚಂದ್ರನ ಭೋಗಾಂಶ ಮೈನಸ್ ಸೂರ್ಯನ ಭೋಗಾಂಶ, ಮೈನಸ್ ಸೂರ್ಯ ಭೋಗಾಂಶ. ಡಿವೈಡೆಡ್ ಬೈ ಎಷ್ಟು ಬರುತ್ತೆ? 13 13 ಡಿಗ್ರಿ 20 ನಿಮಿಷ. ಚಂದ್ರನ ಭೋಗಾಂಶ ಮೈನಸ್ ಸೂರ್ಯನ ಭೋಗಾಂಶ ಡಿವೈಡೆಡ್ ಬೈ 13 ಡಿಗ್ರಿ 20 ನಿಮಿಷ, ಇದು ಅದರ ಸೂತ್ರ. ಇದನ್ನು ಹಾಕಿ ಒಂದು ಹೋಮ್ವರ್ಕ್ ಮಾಡಿಕೊಂಡು ನಾಳೆ ಬಾ. ಈ ಹೋಮ್ವರ್ಕಲ್ಲಿ ನೀನು ಕರೆಕ್ಟಾಗಿ ಮಾಡಿದ್ದೆ ಅಂತಂದರೆ ಓಕೆ, ನೀನು ಕರೆಕ್ಟಾಗಿ ನಿನಗೆ ಅದು ಸರಿ ಬರ್ತಾ ಇಲ್ಲ ಅಂತಂದರೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ರಿಯಾಲಿಟಿ ಚೆಕ್ ಮಾಡಿ ತೋರಿಸ್ತೀನಿ. ಓಕೆನಾ? ಎನಿ ಡೌಟ್ಸ್? ಓಕೆ. ಆದಮೇಲೆ ಇದಿಷ್ಟು ಕರಣಗಳ ವಿಶ್ಲೇಷಣೆ ಅನ್ನತಕ್ಕಂಥದ್ದಾಯಿತು. ಈ ಕರಣಗಳ ವಿಶ್ಲೇಷಣೆ ಇಲ್ಲಿಗೆ ಪಂಚಾಂಗ ಗಣಿತ ಅನ್ನತಕ್ಕಂಥದ್ದು ಇಲ್ಲಿಗೆ ಅಂದರೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಏನು ಅಂತ ಕೇಳಿದ್ರೆ, ತಿಥಿ ಆಯಿತು, ವಾರ ಆಯಿತು, ನಕ್ಷತ್ರ ಆಯಿತು, ಯೋಗ ಆಯಿತು, ಕರಣ ಆಯಿತು, ಇದಿಷ್ಟು ಪಂಚಾಂಗದ ವಿಚಾರ ಅನ್ನತಕ್ಕಂಥದ್ದು. ಇದರ ಮುಂದಿನ ಭಾಗದಲ್ಲಿ ಯಾವ್ಯಾವ ರೀತಿ ಕ್ಯಾಲ್ಕುಲೇಷನ್ ಬರುತ್ತೆ ಏನು ಅಂತ ಹೇಳಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ನಾವು ಇದು ಮುಗಿದಾದ್ಮೇಲೆ ಏನಂತ ಕೇಳಿದ್ರೆ, ಡೈರೆಕ್ಟಾಗಿ ಇನ್ನು ಕುಂಡಲಿಯ ವಿಚಾರಕ್ಕೆ ಹೋಗ್ಬೋದು. ಯಾಕಂದರೆ ಇನ್ನು ಗ್ರಹಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದಿದೆ, ರಾಶಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದಿದೆ, ಮತ್ತು ಮುಂದೆ ಹೋಗೋಣ ಅಂತ ಹೇಳ್ತಾ, ನಾನು ಕೊಡ್ತಾ ಇರುವಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ಅದಕ್ಕೊಂದು ಲೈಕ್ ಮಾಡಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಏನು ಹೇಳ್ತಾ ಇರ್ತೀನಿ ಅದನ್ನು ನೀವು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಾ ಹೋಗಿ. ಯಾಕಂತ ಕೇಳಿದ್ರೆ, ಯಾವಾಗ ನಾವು ಕ್ರಮವನ್ನು ಬಿಟ್ಟು ಅಧ್ಯಯನ ಮಾಡೋಕ್ಕೆ ಹೋಗ್ತೀವಿ ಆವಾಗ ನಮಗೆ ಯಾವ ಪಾಠಗಳನ್ನು ಕೂಡ ನಮಗೆ ಸರಿಯಾಗಿ ಅರ್ಥ ಆಗಲ್ಲ. ಯಾಕಂದರೆ ಹಿಂದೆ ನಾನು ನೋಡಿರೋ ಪ್ರಕಾರ ಏನು ಅಂತ ಕೇಳಿದ್ರೆ, ನಾವಿಲ್ಲಿ ಅರ್ಧಮರ್ಧ ಅಧ್ಯಯನವನ್ನು ಮಾಡಿಕೊಂಡು ಆ ಒಂದು ಬೇಸಿಕ್ ಅನ್ನುವಂಥದ್ದನ್ನು ಬಿಟ್ಟು ಮುಂದಿನ ಪಾಠಗಳಿಗೆ ಹೋದಾಗ, ನಾನು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದಾಗಲೂ ಕೂಡ ನನಗೆ ಅದು ಯಾವುದೂ ತಿಳಿದಿಲ್ಲ. ಹಾಗಾಗಿ ನಾನಷ್ಟೇ ಏನು ಅಲ್ಲಿ ಬಂದಿರುವಂಥ 90% ಜನರಿಗೆ ಅದು ತಿಳಿದಿಲ್ಲ. ಹಾಗಾಗಿ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆಯನ್ನು ಕೇಳಿದಾಗ ಮಾಸ್ಟರ್ ಕ್ಲಾಸ್ ನಡೆಸ್ಕೊಡೋರು ಯಾರು ನಿಮಗೆ ಬೇಸಿಕ್ ಬಗ್ಗೆ ತಿರುಗಿ ಹೇಳ್ಕೊಡಕ್ಕೆ ಹೋಗಲ್ಲ. ಏನು ಬೇಸಿಕ್ ಫೌಂಡೇಶನ್ ಇರುತ್ತೆ,
ಆ ಬೇಸಿಕ್ ಫೌಂಡೇಶನ್ ಅನ್ನು ನೀವು ಸರಿಯಾಗಿ ಹಾಕೊಂಡಿದ್ರೆ ಮಾತ್ರ ಅದರ ಮೇಲೆ ನೀವು ಕಟ್ಟಿರತಕ್ಕಂತ ಬಿಲ್ಡಿಂಗ್ ಅನ್ನುವಂತದ್ದು ಭದ್ರವಾಗಿ ನಿಲ್ಲುತ್ತೆ ಇಲ್ಲ ಅಂತ ಕೇಳಿದ್ರೆ ಅದು ನಿಮ್ಮ ಬಿಲ್ಡಿಂಗ್ ಏನಿದೆಯೋ ಅದು ಗಾಳಿಗೂ ಕೂಡ ತೂರ್ಕೊಂಡು ಹೋಗಬಹುದು ಅನ್ನುವಂತ ವಿಚಾರವನ್ನು ಹೇಳ್ತಾ ನೀವು ಇನ್ನೂವರೆಗೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಹಿಟ್ ಮಾಡಿ ನೋಟಿಫಿಕೇಶನ್ ನ ಎನೇಬಲ್ ಮಾಡ್ಕೊಳ್ಳಿ ಯಾಕಂತ ಕೇಳಿದ್ರೆ ನಾವು ಮಾಡತಕ್ಕಂತ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಕ್ರಮಬದ್ಧವಾಗಿ ನೀವು ನಮ್ಮ ಜೊತೆಲಿ ಅಧ್ಯಯನ ಮಾಡ್ತಾ ಹೋದ್ರೆ ಜ್ಯೋತಿಷ ಅನ್ನುವಂತದ್ದು 2-3 ದಿನದಲ್ಲಿ ಹೇಳಿಕೊಡುವಂತ ವಿಚಾರ ಅಲ್ಲ ಕನಿಷ್ಠ ಪಕ್ಷ ಅದನ್ನ ನೀವು 3 ವರ್ಷಗಳ ಕಲಿಬೇಕಾಗುತ್ತೆ ನಾವು ನಮ್ಮ ಪ್ರಯತ್ನದೊಂದಿಗೆ ನಾವು ನಿಮಗೆ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರತಕ್ಕಂತ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ಆ ಬರ್ತಾ ಇರುವಂತ ವಿಡಿಯೋಗಳನ್ನು ತಗೊಂಡು ನೀವು ಅದನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡಬಹುದು ಹೇಗೆ ಮುಂದೆ ಹೋಗಬೇಕು ಒಂದೊಂದು ಪಿನ್ ಟು ಪಿನ್ ಮಾಹಿತಿ ಸತ್ಯ ಅಂಶಗಳನ್ನು ನಾನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ ಯಾಕಂತ ಕೇಳಿದ್ರೆ ಇಲ್ಲಿ ನಾನು ಸತ್ಯಾಂಶವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಒಂದು ಪ್ರಯತ್ನ ಮಾಡೋದಕ್ಕೇನೆ ಈ ವಿಡಿಯೋಗಳನ್ನ ಮಾಡ್ತಾ ಇದೀನಿ ನನಗೇನು ಇವಾಗ ಹೇಳಬಹುದು ನಾನು ಬೇರೆ ಏನೋ ಹೇಳ್ತಿರ್ತಾರೆ ಈಗ ಗ್ರಹ ಸ್ಥಿತಿ ಈ ರೀತಿ ಆಗಿದ್ರೆ ಈ ಪೂಜೆ ಮಾಡಿ ಸರಿ ಆಗುತ್ತೆ ಅಂತ ಹೇಳಿ ಬಟ್ ನಿಮ್ಮಲ್ಲಿ ಏನು ತಪ್ಪಿದೆ ಅನ್ನುವಂತದ್ದನ್ನ ಅಲ್ಲಿ ಯಾರು ಕೂಡ ಹೇಳಲ್ಲ ಬಟ್ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಿರುತ್ತೆ ಅದನ್ನ ನೀವು ಒಪ್ಪಿಕೊಳ್ಳೋದಕ್ಕೆ ತಯಾರಿರಲ್ಲ ಆ ಕಾರಣದಿಂದಾಗಿ ಅಧ್ಯಾತ್ಮ ಅಂದ್ರೆ ಏನು ಮತ್ತೆ ಜ್ಯೋತಿಷ್ಯ ಅಂದ್ರೆ ಏನು ಅಂತ ನಿರೂಪಣೆ ಮಾಡೋದಕ್ಕೆ ಓಸ್ಕರವಾಗಿದೆ ನಾನು ಈ ಒಂದು ಕ್ಲಾಸ್ನ ಪ್ರಾರಂಭ ಮಾಡಿದ್ದೀನಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ